ಆಸಿಯಾನೆಟ್ ಸುವರ್ಣ ನ್ಯೂಸ್ನ ಎಲ್ಲ ವೀಕ್ಷಕರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಕಾಲಾಪಥರ್ ಗಣೇಶ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಸ್ಟ್ರೇಟ್ ಹಿಟ್ ಸುಗುಣ. ಎಸ್, ಇವತ್ತು ಕಾಲಾಪಥರ್ ಅಂತ ನೀವು ಹೆಸರು ಕೇಳಿದ ತಕ್ಷಣನೇ ಯಾವುದಪ್ಪ ಈ ಸಿನಿಮಾ ಅಂತ ಯೋಚನೆ ಮಾಡ್ತಿದ್ದೀರಾ. ಬನ್ನಿ ಹಾಗಾದರೆ ಅದನ್ನ ಹೇಳೋದೇ ಇವತ್ತಿನ ವಿಶೇಷ ಕಾರ್ಯಕ್ರಮ. ಹಬ್ಬದ ದಿವಸ ನಮ್ಮ ಗೋವಿನ ಜೊತೆಗೆ ನೋಡಿ ಗಂಗೆ ಎತ್ತು ಕೂಡ ನಮ್ಮ ಜೊತೆಗಿದೆ. ಬನ್ನಿ ಹಾಗಾದರೆ ಎಲ್ಲರನ್ನ ಮಾತಾಡ್ಸೋಣ. ಈ ಚಿತ್ರದ ನಾಯಕ ವಿಕಿ ಅವರು ನಮ್ಮ ಜೊತೆಗಿದ್ದಾರೆ. ನಿಮಗೆ ಗೊತ್ತಲ್ವಾ, ಕೆಂಡ ಸಂಪಿಗೆ ಕಾಲೇಜ್ ಕುಮಾರನಾಗಿ ನೋಡಿದ್ರಲ್ಲ, ಈಗ ಅವರನ್ನ ಡಿಫ್ರೆಂಟ್ ಆಗಿ ನೋಡ್ತೀರಾ ಕಾಲಾಪಥರ್ ಸಿನಿಮಾದಲ್ಲಿ. ಹಾಗೆ ನಮ್ಮ ದೊಡ್ಡ ಮನೆಯ ಮುದ್ದು ಹುಡುಗಿ ಧನ್ಯ ನಮ್ಮ ಜೊತೆಗಿದ್ದಾರೆ, ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಳೋಣ. ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ವಿಕಿ ಅವರೇ, ವಿಕಿ ಹೆಸರಲ್ಲೇ ವಿಜಯ ಅನ್ನೋದು ವಿ ಅಲ್ಲೇ ಇದೆ. ಸೊ ಈಗ ಹಬ್ಬದ ಒಂದು ವಾತಾವರಣದಲ್ಲಿ ನಾವಿದ್ದೀವಿ, ಸಿನಿಮಾನೂ ರಿಲೀಸ್ ಆಗುವಂಥದ್ದಿದೆ, ಏನನ್ನಿಸ್ತಿದೆ ಈಗ? ಬಹಳ ಖುಷಿ ಅನ್ನಿಸ್ತಾ ಇದೆ, ಸ್ವಲ್ಪ ಭಯನೂ ಇದೆ ಆಡಿಯನ್ಸ್ ಹೇಗೆ ರಿಸೀವ್ ಮಾಡ್ತಾರೆ ಅಂತ. ಧನ್ಯ ಅವ್ರು ಹೇಳ್ದಂಗೆ ಇದೇ ಫಸ್ಟ್ ಟೈಮು ನಾವು ಹಿಂಗೆಲ್ಲ ರೆಡಿಯಾಗಿ ಪ್ರೋಗ್ರಾಮ್ ಟ್ರೆಡಿಷನಲ್ ಆಗಿ. ನಾವು ಯಾವಾಗಲೂ ಮೊದಲು ಈ ಜಾಗಕ್ಕೆ ಫೋಟೋಶೂಟಿಗೆ ಬರ್ತಾ ಇದ್ವು. ನಾವು ಅಸಿಸ್ಟೆಂಟ್ ಡೈರೆಕ್ಟರ್ ಇದ್ದಾಗ ನಮ್ಮ ಸೂರಿ ಸರ್ದು ಸಿನಿಮಾದು ಕಟ್ಟಿಪುಡಿ ನೀವು ನೋಡಿದ್ರಲ್ಲ, ಅದ್ರಲ್ಲಿ ಇಲ್ಲೇ ಫ್ಲವರ್ ಇಟ್ಟು ಶೂಟ್ ಮಾಡಿದ್ರು ರಾಧಿಕಾ ಮೇಡಮ್. ಮತ್ತೆ ಕೆಂಡ ಸಂಪಿಗೆಯಲ್ಲಿ ಬಂದ್ರೆ ಇಲ್ಲಿ ಓಡೋಗೋದು ಪೊಲೀಸ್ ಹಡ್ಸ್ಕೊ ಬರೋದು ಇಲ್ಲಿ ತೆಗ್ದಿದ್ವಿ, ಅಲ್ಲಿ ಪೊಲೀಸ್ ಹಡ್ಸ್ಕೊ ಬರೋದು ಆ ಕಡೆ. ತುಂಬಾ ಲಿಂಕ್ ಆಗುತ್ತೆ ಗಾಂಧಿ ಬಜಾರ್ ಹಾಗಾದ್ರೆ. ಹೌದು, ನಮ್ಗೆ ಇದೊಂಥರ ತವರು ಮನೆ ಇದ್ದಂಗೆ ಗಾಂಧಿ ಬಜಾರ್ ಅನ್ನು. ವೆರಿ ನೈಸ್. ಕಾಲಾಪಥರ್ ಟೈಟಲೇ ಡಿಫ್ರೆಂಟ್ ಆಗಿದೆ. ನಮ್ ಕನ್ನಡದವ್ರಿಗೆ ಕಾಲಾಪಥರ್ ಅಂದ್ರೆ ಏನಪ್ಪ, ಕಪ್ಪು ಶಿಲೆ. ಕಾಲಾಪಥರ್ ಅಂದ್ರೆ ಕಪ್ಪು ಶಿಲೆ ಅಂತ ಟೈಟಲ್ ಯಾಕೆ? ಇದೇನಾದ್ರೂ ರೌಡಿಸಂ ಕಥೆನಾ ಅಥವಾ ಏನಿದು? ನಮ್ಗಂತೂ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಅಲ್ಲಿ ಇದೀವಿ ಮೇಡಮ್. ಇದು ಯಾವುದೇ ರೌಡಿಗಾಗ್ಲಿ ಒಂದು ಅಂಡರ್ ವರ್ಲ್ಡ್ ಕತೆ ಆಗಲಿ ಅದು ಯಾವುದೂ ಅಲ್ಲ, ಇದೊಂದು ಫ್ಯಾಂಟಸಿ ಆಕ್ಷನ್ ಮೂವಿ. ಅದರಿಂದ ಆ ಥರದ್ದು ಯಾವುದು ಟೈಟಲ್ ನೋಡಿದ ತಕ್ಷಣ ಕಾಲಾಪಥರ್ ಅಂದರೆ ಯಾವುದೋ ಗ್ಯಾಂಗ್ಸ್ಟರ್ ಸಿನಿಮಾ ಆ ಥರದ್ದಲ್ಲ ಇದು. ಯಾಕಂದರೆ ಕಾಲಾಪಥರ್ ಅನ್ನೋ ಜಾಗ ಅಂಡಮಾನಲ್ಲಿ ಒಂದಿದೆ, ಆಮೇಲೆ ನೇಪಾಳ ಹತ್ರ ಒಂದಿದೆ, ಮತ್ತು ಕಾಲಾಪಥರ್ ಅಂತ ಅಮಿತಾಬ್ ಬಚ್ಚನ್ ಅವ್ರ ಸಿನಿಮಾ ಬಂದಿತ್ತು. ಇದು ತುಂಬ ಹೆಸರು ಬೇರೆ ಬೇರೆ ಥರ ಬೇರೆ ಬೇರೆ ಜಾಗದಲ್ಲಿ ಯೂಸ್ ಆಗಿದೆ. ಈ ಟೈಟಲ್ ನಮಗೆ ಆ್ಯಪ್ಟ್ ಅಂತ ಅನ್ನಿಸ್ತು. ಅದು ಸಿನಿಮಾ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಕರೆಕ್ಟ್ ಟೈಟ್ಲು ಇಟ್ಟಿದ್ದಾರೆ. ಹಬ್ಬದ ವಾತಾವರಣ ಅಂದಿದ ತಕ್ಷಣ ಫಸ್ಟ್ ನೆನಪಾಗೋದೇ ಹೂವು. ಸೊ ನಾವೀಗ ಹೂವಿನ ಮಾರ್ಕೆಟಲ್ಲಿ, ಅದು ಗಾಂಧಿ ಬಜಾರಲ್ಲಿ, ಫೇಮಸ್ ಪ್ಲೇಸಲ್ಲಿ ಇದ್ದೀವಿ. ಮೊದಲಿಗೆ ಹೇಳೋದಾದರೆ ಈಗ ಕಾಲಾಪಥರ್ ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ವಿ ನಾವು, ಇಂಥ ಟೈಟಲ್ನ ಇಟ್ಟಿದ್ದಾರ ಅಂತ ಅಂದ್ಬಿಟ್ಟು. ಆಮೇಲೆ ಒಂದು ಆ್ಯಕ್ಷನ್ ಡ್ರಾಮಾ ಅಂತ ನೀವು ಹೇಳ್ತಾ ಇದ್ರಿ, ವಾಟ್ ಕೈಂಡ್ ಆಫ್ ಸಿನಿಮಾ ಇದು? ನಿಮ್ಮದು ಪೋಸ್ಟರ್ ಎಲ್ಲ ರಿವೀಲ್ ಆಗಿದೆ ಅದನ್ನ ನಾವು ನೋಡಿದಾಗ, ಏನಪ್ಪ ಇದು, ಏನೋ ಡಿಫ್ರೆಂಟ್ ಆಗಿದೆ, ಆ್ಯಕ್ಷನ್ ರೌಡಿಸಮ್ ಏನು ಅಂತ ಕನ್ಫ್ಯೂಷನಲ್ಲಿ ಇರೋಂಗಿದೆ ಎಲ್ಲರೂ. ಆ್ಯಕ್ಷನ್ ಇದೆ, ರೌಡಿಸಮ್ ಇಲ್ಲ, ಮಚ್ಚಿಲ್ಲ, ಅದ್ರ ಬದಲು AK-47 ಇದೆ. ಆಮೇಲೆ ಇಡೀ ಸಿನಿಮಾದ ಟೆಕ್ಸ್ಚರ್ ಸ್ವಲ್ಪ ಬೇರೆ ಥರ ಇರುತ್ತೆ, ಎಲ್ಲ ವಾರ್ಮ್ ಟೆಕ್ಸ್ಚರ್ ಇರುತ್ತೆ, ಗ್ರೀನ್ ಇರಲ್ಲ, ಬ್ಲೂ ಆ್ಯಂಡ್ ಗ್ರೀನ್ ಕಲರ್ಸ್ ಜಾಸ್ತಿ ಯೂಸ್ ಮಾಡಿಲ್ಲ. ಏನು ನಿಮಗೊಂದು ಇಡೀ ಸಿನಿಮಾದಲ್ಲಿ 20% ಇರ್ಬೋದು ಅಷ್ಟೇ, ಇನ್ನೆಲ್ಲೂ ನಿಮ್ಗೆ ಆ ಕಲರೇ ಕಾಣಲ್ಲ. ನೀವು ಒಂದು ಆ ಸಿನಿಮಾದ ಒಳಗಡೆ ಹೋದ್ರೆ ನಿಮ್ಗೊಂದು ಬೇರೆ ಒಂದು ಪ್ರಪಂಚಕ್ಕೆ ಕರ್ಕೊಂಡು ಹೋದಂಗೆ ಫೀಲ್ ಆಗುತ್ತೆ ಆ ತರ ಲೊಕೇಶನ್. ಧನ್ಯಾನ ಹೇಗೆ ನೋಡ್ಬೋದು ಈ ಸಿನಿಮಾಲಿ, ಆಕ್ಷನ್ ಡ್ರಾಮಾದಲ್ಲಿ ಧನ್ಯ ಅವರು ಎಲ್ಲ ಡಲ್ ಕಲರ್ ಅಲ್ಲಿ ಬಟ್ಟೆ ಹಾಕಿದೀನಿ, ಡಲ್ ಕಲರ್ ಬಟ್ಟೆ, ಎಲ್ಲ ಟ್ರೆಡಿಷನಲ್ ಲುಕ್ ಅಲ್ಲಿ ನೋಡಿ, ಎಲ್ಲ ಟ್ರೆಡಿಷನಲ್ಲು. ಆದ್ರೆ ಅದೇ ಅವ್ರು ಹೇಳ್ದಂಗೆ ಬಟ್ಟೆನ ಒಂದು 50 ಸತಿ ವಾಶ್ ಮಾಡ್ಬಿಟ್ಟು ಆಮೇಲೆ ಹಾಕೊಂಡ್ರೆ ಹೇಗಿರುತ್ತೆ ಹಂಗೆ ಆ ತರ ಬಟ್ಟೆ ಹಾಕೊಂಡಿರೋ. ನಾವು ಇಲ್ಲಿವರೆಗೂ ಧನ್ಯ ನೋಡಿರೋದಕ್ಕಿಂತ ತುಂಬಾ ಡಿಫ್ರೆಂಟ್ ಆಗಂತೂ ನೋಡ್ತೀವಿ ಕ್ಯಾರೆಕ್ಟರ್ ವೈಸ್. ಈ ತರ ನನ್ನ ನೋಡಿರಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಸಿನಿಮಾದಲ್ಲಿ ಕಾಸ್ಟ್ಯೂಮರ್ ಐರನ್ ಬಾಕ್ಸ್ ತರಬೇಡ ಅಂತ ಬಜೆಟ್ ಹೇಳ್ಬಿಟ್ಟಿದ್ವು, ಎಲ್ಲ ಐರನ್ ಲೆಸ್, ಎಲ್ಲ ವಾಶ್ ಮಾಡಿ ಮಾಡಿ ಇವ್ರದ್ದು ಡ್ರೆಸ್ ಹಾಕ್ಸಿರೋದು. ಒಂದ್ ಎರಡೆರಡು ವಾಶ್ ಆಗಿ ಅದು ಬ್ಲೀಚ್ ಆದ್ರೆ ಒಂದ್ ಕಲರ್ ಆಗುತ್ತಲ್ವಾ. ನಾವು ವಿಕಿ ಅವ್ರನ್ನ ಇದಕ್ಕೆ ಮುಂಚೆ ಆಕ್ಟರ್ ಆಗಿ ನೋಡಿದ್ವಿ, ಈ ಸಿನಿಮಾದಿಂದ ಡೈರೆಕ್ಟರ್ ಆಗೂ ನೋಡ್ತಾ ಇದ್ವಿ. ಬಿಗ್ ಚಾಲೆಂಜ್ ಅಲ್ವಾ, ಆಕ್ಟರ್ ಡೈರೆಕ್ಟರ್ ಆಗೋದು ಅಂದ್ರೆ ನಾಟ್ ಅ ಈಸಿ ಥಿಂಗ್ ಅಲ್ವಾ? ಇಲ್ಲ, ನನ್ಗೆ ಏನಂದ್ರೆ ಸರ್ ಜೊತೆ, ಸುರಿ ಸರ್ ಜೊತೆ ಕೆಲಸ ಮಾಡಿದ್ರಿಂದ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಸ್ವಲ್ಪ ಐಡಿಯಾ ಇತ್ತು. ಏನ್ ಚಾಲೆಂಜ್ ಇತ್ತು? ಚಾಲೆಂಜ್ ಏನಂದ್ರೆ ಡೈರೆಕ್ಷನ್ ಮಾಡ್ಬೇಕಾದ್ರೆ ಅಲ್ಲಿ ಕ್ಯಾಮ್ರಾ ಪೊಸಿಷನ್ ಇಟ್ಬಿಟ್ಟು ಆ ಕ್ಯಾಮ್ರಾ ಆಂಗಲ್ ನಾನೇ ನೋಡಿ ನಾನೇ ಆಕ್ಟ್ ಮಾಡೋದಿದೆಯಲ್ಲ, ಈ ಮಧ್ಯ ಈ ಟೆನ್ಷನ್ ಇರುತ್ತಲ್ಲ ಡೈರೆಕ್ಟರ್ ಟೆನ್ಷನ್, ಈ ಡೈರೆಕ್ಟರ್ ಒಂದು ಟೆನ್ಷನ್ ಇರುತ್ತೆ, ಆ ಟೆನ್ಷನ್ನು ಆ ಹೀರೋಗೆ ಬೇಕಾಗಿಲ್ಲ, ಯಾರು ಆಕ್ಟ್ ಮಾಡೋನು. ಇಲ್ಲಿಂದ ಅಲ್ಲಿಗೆ ಹೋಗೋ ಪ್ರೋಸೆಸಲ್ಲಿ ಮಧ್ಯೆ ಕಟ್ ಮಾಡಬೇಕಾಗಿತ್ತಲ್ಲ ಆ ಪ್ರೋಸೆಸ್ನ, ಅದು ಸ್ವಲ್ಪ ಸ್ಟಾರ್ಟಿಂಗ್ ಇತ್ತು, ಆಮೇಲೆ ಹೋಗ್ತಾ ಹೋಗ್ತಾ ಈಸಿ. ಸೊ ಈಗ ಒಂದು ಸಣ್ಣ ಟಾಸ್ಕ್ ಇರುತ್ತೆ ಆಯ್ತಾ. ಧನ್ಯ ಈಗ ಹೂ ಮಾರೋ ಹುಡುಗಿ ಹಾಕ್ತಾರೆ, ಈಗ ವಿಕ್ಕಿ ಅವರು ಅದನ್ನ ಕೊಂಡ್ಕೋಬೇಕು.
ಅದರ ರೇಟ್ ಬಂದ್ಬಿಟ್ಟು 200 ರೂಪಾಯಿ, ಒಂದು ಮಳ ಹೂವು ಬಂದ್ಬಿಟ್ಟು 200 ರೂಪಾಯಿ. ಅದಕ್ಕಿಂತ ನೀವು ಕಮ್ಮಿ ಕೊಡಂಗೇ ಇಲ್ಲ. ಇವರು ಏನಾದರೂ ಮಾಡಿ ಚೌಕಾಸಿ ಮಾಡಿ ತಗೋಬೇಕು. ಸೊ ಹೆಂಗೆ ಮಾಡ್ತಾರೆ ಧನ್ಯ ನೋಡೋಣ, ಹೆಂಗೆ ತಗೋತಾರೆ ವಿಕಿ ಅವರು ನೋಡೋಣ. ಲೆಟ್ಸ್ ಗೋ. ಹಾಂ ಸರ್, ಏನ್ ಬೇಕಿತ್ತು? ಇದು ಎಷ್ಟಮ್ಮ ಒಂದು ಮಳ ಹೂವು? 200 ರೂಪಾಯಿ. ಅಲ್ಲ, ನಿಮ್ಮ ಮೇಕಪ್ ನಿಮ್ಮ ಕಾಸ್ಟ್ಯೂಮ್ ಎಲ್ಲ ಸೇರ್ಸಿ ಹೇಳ್ಬೇಡಿ, ಬರೀ ಹೂದು ಹೇಳಿ. 200 ರೂಪಾಯಿ ಕೊಡ್ತೀರಾ? ಕೊಡಿ, ಇಲ್ಲ ಅಂದ್ರೆ 1 ರೂಪಾಯಿ ಕಮ್ಮಿ ಮಾಡಲ್ಲ ನಾನು. ಮೇಡಮ್ ಹಂಗೆಲ್ಲ ಹೇಳ್ಬೇಡಿ, ನಮ್ಮ ಮನೆಯಲ್ಲಿ ಕೊಟ್ಟಿದ್ರು, ಒಂದು 100 ರೂಪಾಯಿ ಎಲ್ಲೋ ಬಿದ್ದೋಗ್ಬಿಟೈತೆ. ಯಾರೋ ಫ್ರೆಂಡ್ಗೆ ಒಂದು 100 ರೂಪಾಯಿ. ಬೇರೆ ಅಂಗಡಿ ಇದೆ ನೋಡಿ, ಅಲ್ಲೋಗಿ ನೋಡಿ. ಅದು ಗಂದಿಗೆ ಅಂಗಡಿ ಹೂ ಮಾರಲ್ಲ ಮೇಡಮ್. ಇಲ್ಲಿದೆ ನೋಡಿ ಪಕ್ಕದಲ್ಲಿ, ಅಲ್ಲೋಗಿ. ಅವ್ರು ಯಾಕೋ ಅವ್ರು ನೋಡಿದ್ರೆ ನಿಮ್ಗಿನ್ ಜಾಸ್ತಿ ಹೇಳಂಗ ಅವ್ರೆ, ದಯವಿಟ್ಟು ನೀವೇ ಕೊಡಿ. ಅವ್ರು ಮೇಕಪ್ ಎಲ್ಲ ಮೇಡಮ್ ಇಷ್ಟು ಚೆನ್ನಾಗಿದ್ದೀರಾ ನೋಡಕ್ಕೆ, ಒಳ್ಳೆ ಮನ್ಸು ಮಾಡಿಕೊಡಿ. ಅದಕ್ಕಾದ್ರೂ ಒಂದು ಸ್ವಲ್ಪ ಜಾಸ್ತಿ ದುಡ್ಡು ಕೊಡ್ಬೋದಲ್ವಾ? ಮೇಡಮ್ ಪ್ರೀತಿನ ಯಾವತ್ತೂ ಕೊಂಡ್ಕೋಬಾರ್ದು ಮೇಡಮ್, ಫ್ರೀಯಾಗಿ ತಗೋಬೇಕು. ಈ ಡೈಲಾಗ್ ಎಲ್ಲ ನೀವು ಸಿನಿಮಾದಲ್ಲಿ ಇಟ್ಕೊಂಬಿಡಿ. ಏನಾಗಲ್ಲ, ಕೊಡಿ ಮೇಡಮ್, ಹೆಂಗಾದ್ರೂ ಬಾಡೋಗ್ಬಿಡುತ್ತೆ. ಹಬ್ಬ ಬೇರೆ, ಮನೇಲಿರೋ ಹೆಂಗಸರಿಗೆಲ್ಲ ಹೋಗಿ ತಗೊಂಡೋಗಿ ಕೊಡಿ. ಮೇಡಮ್ ಇದನ್ನ ತಲೆ ಮುಡ್ಕೊಳಕ್ಕಾಗಲ್ಲ, ದೇವ್ರಿಗೆ ಆಗ್ತಾ ಇರೋದು. ನಿಮಗೂ ಒಳ್ಳೆ ಹುಡುಗ ಸಿಗ್ತಾನೆ. ಇಲ್ಲ ಮೇಡಮ್, ಒಳ್ಳೆ ಹುಡುಗ ಸಿಗ್ತಾನೆ, ಏನೂ ಆಗಲ್ಲ, 100 ರೂಪಾಯಿ ಕೊಡಿ. ಏನು ಬೇಕಾಗಿಲ್ಲ ಬಿಡಿ ಮೇಡಮ್, ಇವ್ರು ಯಾರೋ ಪ್ರೋಗ್ರಾಮ್ ಮುಗಿಸಂಗಿಲ್ಲ ಅವರು, ದಯವಿಟ್ಟು ಕೊಡಿ ಮೇಡಮ್. ಸರಿ ತಗೊಳ್ಳಿ. ತಗೊಳ್ಳ ಈಗ 100 ರೂಪಾಯಿಗೆ. 100? 150? ಇಲ್ಲ ಇಲ್ಲ ಇಲ್ಲ, 150ಕ್ಕಿಂತ 1 ರೂಪಾಯಿ ಕಮ್ಮಿ ಮಾಡಲ್ಲ ನಾನು. 100 ರೂಪಾಯಿ ಕೊಟ್ಬಿಡಿ. 150. 150ಕ್ಕಿಂತ ಕಮ್ಮಿ ಮಾಡಲ್ಲ, ಸೆಟಲ್ ಆಗ್ಬಿಡಿ ಸುಮ್ಮನೆ. ಎಲ್ಲಿ ಸೆಟ್? ಸರಿ 125. ಇನ್ನೊಂದ್ಸೂರು? ಇಲ್ಲ ಇಲ್ಲ, ಹಬ್ಬದ ಆಫರ್, ಹಬ್ಬದ ಆಫರ್. ಇಲ್ಲ, ಗುಡ್ ಗುಡ್ ನಂಬರ್ ಮೇಡಮ್. ನೀವು ಎಷ್ಟು? 125 ಕೊಡಲ್ಲ? 100 ರೂಪಾಯಿ ನಮಗೆ. ಸರಿ ತಗೊಳ್ಳಿ. ಹಾಂ ಕೊಡಿ ಕೊಡಿ. ಏನು ಸರ್ ಅಷ್ಟೊಂದು ಹುಡುಕ್ತಾ ಇದ್ದೀರಾ? 100 ರೂಪಾಯಿ ಅಂದ್ಬಿಟ್ಟು 200 ರೂಪಾಯಿ. ಒಂದು ರೂಪಾಯಿ ದುಡ್ಡು ನೀವು ಇಷ್ಟೊಂದು ವ್ಯಾಪಾರ ಮಾಡಿದ್ರ? ನಮ್ಮ ಅಭಿಮಾನಿಗಳು ಯಾರು ಹೋಯ್ತಾ ಇಲ್ವಲ್ಲಪ್ಪ ಕೇಳವ ಅಂದ್ರೆ. ಅಣ್ಣ ನಾನ್ ಯಾರು ಗೊತ್ತಲ್ಲ ಅಣ್ಣ, ನನ್ ಸಿನಿಮಾ ನೋಡಿದ್ರಲ್ವಾ ಮನೇಲಿ, ನನ್ ಪಿಕ್ಚರ್ ನೋಡಿದ್ರಲ್ವಾ, ಎರಡು ಪಿಕ್ಚರ್ ನೋಡಿದೀನಿ. ಕಾಲೇಜ್ ಕುಮಾರ ತಾನೇ? ಏನಿಲ್ಲ, ಹೂ ತಗೋಬಿಟ್ಟಿದ್ದೀನಿ 100 ರೂಪಾಯಿಗೆ. ಪರ್ಸು ಗಿರ್ಸ್ ಎಲ್ಲ ಕಾರಲ್ಲಿ ಬಿಟ್ಬಿಟ್ಟಿದ್ದೀನಿ. ಎಷ್ಟಣ್ಣ? ಅವ್ರು 200 ಹೇಳ್ತಾರೆ, ನೀವು 100 ಕೊಡಿ. ಸರಿ 100 ಮಾತಾಡ್ರಿ ನಾನು. 100 ಒಳಗೆ ಬಾರ್ಗಿನ್ ಮಾಡ್ಬೇಕಾಯ್ತು. ಇದೆ ನಿಮ್ಮ ಮನೆಗೆ ಅರ್ಧ ಕೊಡ್ತೀನಿ ಬಿಡಿ, ಹೋಗಿ ಕೊಡಿ ಕೊಡಿ. ನನ್ನ ರೆಮ್ಯುನರೇಷನಿಂದ ಕಟ್ಟ. ಹುಡುಗಿ ಚೆನ್ನಾಗಿ ಅವಳು ನೋಡಕ್ಕೆ ಇನ್ನೊಂದು 100 ಕೊಟ್ಬಿಡಿ. ಈ ಜೋಕ್ ಎಲ್ಲ ಬಿಟ್ಟು, ಇವರು ನಮ್ಮ ಕಾಲಪಥರ್ ಸಿನಿಮಾದ ನಿರ್ಮಾಪಕರು ಸುರೇಶಣ್ಣ ಅವರು. ನಾವೆಲ್ಲ ಮಾಡಿದ್ದು ತಮಾಷೆಗಾಗಿ. ಕಾಲಪಥರ್ ಗಣೇಶ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ. ಹಂಗೆ ನಿಮಗೆ ಗೊತ್ತಲ್ಲ, ಗಣೇಶನೇ ಇಲ್ದಿರೆ ಗಣೇಶ ಹಬ್ಬ ಹೆಂಗ್ ಮಾಡೋದು? ಗಣೇಶ ತಗೊಳಕ್ ಹೋಗೋಣ, ಹಾಗೆ ಬೂದ್ಗುಂಬಳಕಾಯಿ ಬೇಕಲ್ವಾ, ಅದಕ್ಕೆ ತಗೊಂಡಿದ್ದೀವಿ. ಎಸ್ ಬನ್ನಿ, ಹಾಗಾದ್ರೆ ಕಾರ್ಯಕ್ರಮ ಮುಂದುವರಿಯುತ್ತೆ. ಒಂದು ಶಾರ್ಟ್ ಬ್ರೇಕ್ ನ ನಂತರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.